ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದ ಅಮೂಲ್ಯ ವಿರುದ್ಧ ಪ್ರತಿಭಟನೆ. ಅಮೂಲ್ಯಗೆ ಗಲ್ಲು ಶಿಕ್ಷೆ ನೀಡಬೇಕು. ಶ್ರೀರಾಮ್ ಸೇನಾ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಕಲಬುರಗಿಯಲ್ಲಿ ಆಕ್ರೋಶ. ಟೊಯಟಾ ಕಾರ್ ಶೋರೂಮ್ ಒಂದರಲ್ಲಿ ಆಕಸ್ಮಿಕ ಬೆಂಕಿ. 10ಕ್ಕೂ ಹೆಚ್ಚು ಕಾರ್ಗಳು ಬೆಂಕಿಗೆ ಆಹುತಿ. ಹುಬ್ಬಳ್ಳಿಯ ರಾಯ್ಪುರ್ನಲ್ಲಿ ಘಟನೆ. ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ, ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಕಲಬುರಗಿ ಎಸ್ಪಿ ಎಡ ಮಾರ್ಟಿನ್ ಅಭಿಪ್ರಾಯ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಸಿಎ ಹಾಗೂ ಎನ್ಆರ್ಸಿ ವಿರುದ್ಧ ಪ್ರತಿಭಟನೆ ಆಯೋಜನೆ ಮಾಡಿರುವ ಆಯೋಜಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ದೇಶದ್ರೋಹಿ ಅಮೂಲ್ಯ ಲಿಯೋನ್ಗೆ ಗಲ್ಲಿಗೆ ಹಾಕಬೇಕು ಎಂದು ಶ್ರೀರಾಮ ಸೇನೆ ಸಂಘಟನೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರುವ ಸಿಎಎ ಹಾಗೂ ಎನ್ಆರ್ಸಿ ವಿರುದ್ಧ ಪ್ರತಿಭಟನೆಯಲ್ಲಿ ದೇಶದ್ರೋಹಿ ಹೇಳಿಕೆ ನೀಡಿರುವ ಅಮೂಲ್ಯ ಲಿಯೋನಳಿಗೆ ಗಲ್ಲಿಗೆ ಹಾಕಬೇಕು ಮತ್ತು ಈ ಕಾರ್ಯಕ್ರಮದ ಆಯೋಜಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶ್ರೀರಾಮ ಸೇನಾ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ್ರೋಹಿ ಹೇಳಿಕೆ ನೀಡಿರುವ ಅಮೂಲ್ಯಗೆ ಈ ಕೂಡಲೇ ಗಲ್ಲಿಗೆ ಹಾಕುವ ಆದೇಶ ಜಾರಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆಗಳನ್ನ ಯಾರಾದರೂ ಹೇಳಿದ್ರೆ ನಾವು ಕಾನೂನನ್ನ ಕೈಯಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಲಕ್ಷ್ಮೀಕಾಂತ್ ಸ್ವಾದಿ ಮಾತನಾಡಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಒಂದು ಸಿಎಎ ಒಂದು ಪ್ರೊಟೆಸ್ಟ್ ನಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಅಮೂಲ್ಯ ಎಂಬ ವಿದ್ಯಾರ್ಥಿನಿ ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಮಾಡಿದಳು, ಅದರ ವಿರುದ್ಧ ಇವತ್ತು ನಾವು ಶ್ರೀರಾಮ್ ಸೇನಾ ಜಿಲ್ಲಾ ಘಟಕ ವತಿಯಿಂದ ಪ್ರತಿಭಟನೆ ಮಾಡಿ ಅವಳ ವಿರುದ್ಧ ಒಂದು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವಳಿಗೆ ಆದಷ್ಟು ಗಲ್ಲಿಗೇರಿಸುವಂಥ ಒಂದು ಶಿಕ್ಷೆ ಆಗಬೇಕಂತ ಇವತ್ತು ನಾವು ಎಲ್ಲ ಶ್ರೀರಾಮ್ ಸೇನೆಯ ಜಿಲ್ಲಾ ಹಾಗೂ ಜಿಲ್ಲೆಯ ಎಲ್ಲ ಪ್ರಮುಖರ ವತಿಯಿಂದ ನಾವು ಇವತ್ತೊಂದು ಬೇಡಿಕೆ ಇಡ್ತಾ ಇದ್ದೀವಿ. ಹಾಗೆ ಮುಂದೆ ಆಗುವಂಥ ಅಂದರೆ ಈ ಒಂದು ಆಗ್ತಾ ಇದೆ, ಆಲ್ರೆಡಿ ಎಲ್ಲ ಕಡೆ ಆಗ್ತಾ ಇವೆ, ಇವೆಲ್ಲ ನೋಡ್ತಾ ಇದ್ದೀವಿ ನಾನು. ಈ ಮುಂದೆ ಇಂಥ ಒಂದು ಏನಾದರೂ ಆದರೆ ಈ ಕಾನೂನು ನಾವು ಅದನ್ನು ಕೈ ಎತ್ಕೊಂಡು ಅವರ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಿ ಅವರಿಗೆ ನಾವು ತಕ್ಕ ಶಿಕ್ಷೆ ಕೊಡ್ತೀವಂತ ಒಂದು ಇವತ್ತಿನ ದಿವಸ ಶ್ರೀರಾಮ್ ಸೇನಾ ವತಿಯಿಂದ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅವರಿಗೆ. ಈ ಪ್ರತಿಭಟನೆಯಲ್ಲಿ ದಿವ್ಯಾ ಹಗರ್ಗಿ, ಶ್ವೇತಾ ಸಿಂಗ್, ಎಂಎಸ್ ಪಾಟೀಲ್ ನರಿಬೋಳ್, ಶೀಲಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸಂಸ್ಥೆಯ 66ನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ 66 ಜನ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಫೆಬ್ರವರಿ 23ರಂದು ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶೇಷಾದ್ರಿ ಕುಲಕರ್ಣಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸಂಸ್ಥೆಯ 66ನೇ ವಾರ್ಷಿಕೋತ್ಸವ ಪ್ರಯುಕ್ತ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ 66 ಜನ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಫೆಬ್ರವರಿ 23ರಂದು ಬೆಳಗ್ಗೆ 11:30 ರೋಟರಿ ಕ್ಲಬ್ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಶೇಷಾದ್ರಿ ಕುಲಕರ್ಣಿ ತಿಳಿಸಿದ್ದಾರೆ. ಆನಿವರ್ಸರಿ ಕಾರ್ಯಕ್ರಮದಲ್ಲಿ 66 ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅಂದರೆ ತಮ್ಮ ಹೊಟ್ಟೆ ತುಂಬಿಕೊಳ್ಳುವುದರ ಜೊತೆಗೆ ಸಮಾಜಕ್ಕೆ ವಿವಿಧ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ವಿವಿಧ ವ್ಯಕ್ತಿಗಳನ್ನು ಈ ಸಮಯದಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಸೊ ಈ ವ್ಯಕ್ತಿಗಳು ಮುಖ್ಯವಾಹಿನಿಗೆ ಸ್ವಲ್ಪ ಜನ ಪರಿಚಯ ಇರಬಹುದು, ಸ್ವಲ್ಪ ಜನ ಪರಿಚಯ ಇರದೇ ಇರಬಹುದು, ಆದರೆ ಅವರು ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಬರೀ ಗುಣವತ್ತತೆಯನ್ನು ಕಾಪಾಡಿಕೊಂಡು ಸುಮಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಥ ಜನರನ್ನು ಮುಖ್ಯವಾಹಿನಿಗೆ ಪರಿಚಯಿಸಬೇಕು, ಮುಖ್ಯವಾಹಿನಿಯಲ್ಲಿ ಕೂಡ ಇಂಥ ಜನರಿಗೂ ಕೂಡ ನಾವು ಸನ್ಮಾನ ಮಾಡಬಹುದು ಅಂತಕ್ಕಂಥದ್ದನ್ನು ನಮ್ಮ ಸಮಾಜಕ್ಕೆ ತಿಳಿಯಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂಥ 66 ವಿವಿಧ ಸಾಧಕರನ್ನು ಗುರುತಿಸಿ ಅವರಿಗೆ ಈ ನಾಳೆ ದಿವಸ ಸನ್ಮಾನ ಮಾಡ್ತಾ ಇದ್ದೇವೆ. ರೋಟರಿ ಸಂಸ್ಥೆಯು 1905ರಲ್ಲಿ 3 ಗೆಳೆಯರು ಕೂಡಿಕೊಂಡು ರೋಟರಿ ಎನ್ನುವ ಹೆಸರಿನಿಂದ ಅಂತಾರಾಷ್ಟ್ರೀಯ ಸಂಘವನ್ನು ಸ್ಥಾಪನೆ ಮಾಡಿದರು. ನಮ್ಮ ಭಾಗಕ್ಕೆ ಇದು 1954ರಲ್ಲಿ ಬಂದಿದೆ. ನಮ್ಮ ಭಾಗಕ್ಕೆ ಬಂದು 66 ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ.
ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಜನರನ್ನ ಗುರುತಿಸಿ ಸನ್ಮಾನ ಮಾಡಿ ಗೌರವಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಮಹಾದಾಸೋಹ ಪೀಠಾಧಿಪತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ವಹಿಸಲಿದ್ದಾರೆ. ಅಜರ್ತ್ ಸೈಯದ್ ಯದುಲ್ಲಾ ಹುಸೇನಿ ನಿಜಾಮ್ ಬಾಬಾ ಸಾಹೇಬ್, ಡಾಕ್ಟರ್ ರಾಬರ್ಟ್ ಮೈಕಲ್ ಮಿರಂಡಾ ಹಾಗೂ ರಾಜಯೋಗಿನಿ ವಿಜಯ ದೇವಿ ಬಹನ್ ಅವರು ಆಗಮಿಸಲಿದ್ದಾರೆ ಎಂದು ಮಣಿಲಾಲ್ ಶಾ ತಿಳಿಸಿದ್ದಾರೆ. ನಮ್ದು ರೋಟರಿ ಇಂಟರ್ನ್ಯಾಷನಲ್ 1905 ಅಮೆರಿಕಾದಾಗ ಚಾಲು ಆಗಿತ್ತು 23rd February. ಆ್ಯಂಡ್ ಚಾಲು ಮಾಡೋವತ್ತಿಗೆ ನಾಲ್ಕೇ ಮಂದಿ ಅದು ಶುರುವಾತ್ ಮಾಡಿದರು. ಅದರಾಗ ಒಬ್ಬರು ಪ್ರೆಸ್ ಪರ್ಸನ್ ಇದ್ದರು, ಒಂದು ಇದ್ಲಿ ಮಾಡೋರು ಇದ್ದರು, ಒಂದು ಟೇಲರ್ ಇದ್ದರು, ಒಂದು ಬಿಸ್ನೆಸ್ ಮ್ಯಾನ್ ಇದ್ದರು. ಈ 4 ರೋಟ್ರಿದಾಗ ಅಡ್ಮಿಷನ್ ಸಿಗಬೇಕಂದ್ರೆ ಪ್ರೊಫೆಷನ್ ಅಥವಾ ವೊಕೇಷನ್ ಅಥವಾ ಬಿಸ್ನೆಸ್ ಇದ್ದವರಿಗೆ ಆ ವೊಕೇಷನ್ದಾಗ ನೀವು ಸರ್ವಿಸ್ನು ಮಾಡ್ಬೋದು, ಅಂಥವರಿಗೆ ಅಡ್ಮಿಷನ್ ಇದೆ. ಆ ಬೇಸ್ ಮೇಲೆ ಆ ಕಾನ್ಸೆಪ್ಟ್ ಮೇಲೆ 66th ನಮಗೆ ರೋಟ್ರಿ ಕ್ಲಬ್ ಗುಲ್ಬರ್ಗಾದಾಗ ಈಗ ಈ ಹೈದರಾಬಾದ್ ಕರ್ನಾಟಕ ಏರಿಯಾದಾಗ ನಾವು ಸೇವೆ ಮಾಡ್ಲಕ್ಕತ್ತೀವಿ. ಇಂಥ 66 ಸೆಲೆಬ್ರೇಟ್ ಮಾಡಾವತ್ತಿಗೆ 66 ಡಿಫ್ರೆಂಟ್ ಪ್ರೊಫೆಷನ್ ವೊಕೇಷನ್ದವರಿಗೆ ರೆಕಗ್ನೈಸ್ ಮಾಡಿ ಅವ್ರ ಥ್ರೂ ನಮ್ಮ ಸಣಬಸಪ್ಪ ಅಪ್ಪ ಅವರು, ಪೂಜ್ಯ ಸಜ್ಜಾದ ಸಾಹೇಬರು, ಬಿಷಪ್ ರೆವರೆಂಡ್ ಮೆರಂಡ ಅವರು ಮತ್ತು ರಾಜಯೋಗಿನಿ ವಿಜಯಮ್ಮ ವಿಜಯಾದೇವಿ ಅವರು ಕೂಡಿ ರೋಟ್ರಿ ಕ್ಲಬ್ ಸ್ಕೂಲ್ದಲ್ಲಿ ನಾವು 23rd February 11:00 ಈ ಕಾರ್ಯಕ್ರಮ ಸನ್ಮಾನ ಮಾಡೋದು ಮಾಡಬೇಕಾಗಿದೆ. ಕಲಬುರಗಿಯ ವಿಭಾಗೀಯ ಮಟ್ಟದಲ್ಲಿ 1945 ಸ್ಥಾಪನೆಯಾದ ರೋಟರಿ ಸಂಸ್ಥೆಯು ತನ್ನದೇ ಆದ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ರೋಟರಿ ಸಂಸ್ಥೆಗೆ 66 ವಾರ್ಷಿಕೋತ್ಸವ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ 66 ಜನರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಲಾಗುವುದು ಎಂದು ಮಾರುತಿ ಪವಾರ್ ತಿಳಿಸಿದ್ದಾರೆ. ನಮ್ದು ಇಂಟರ್ನ್ಯಾಷನಲ್ ಕ್ಲಬ್ ಸ್ಟಾರ್ಟ್ ಆಕೇಸಿ 115 ಆಯಿತು. ನಮ್ದು ಕ್ಲಬ್ ಸ್ಟಾರ್ಟ್ ಆಕೇಸಿ 66 ಆಯಿತು. ಈಗ ಟೋಟಲ್ ನಮ್ಮದು ರೋಟೇರಿಯನ್ಸ್ ನೋಡಿ 12,14,996 ರೋಟೇರಿಯನ್ಸ್ ಇದೆ. ಕ್ಲಬ್ 35,907 ಕ್ಲಬ್ಸ್ ಇದೆ. ಡಿಸ್ಟ್ರಿಕ್ಸ್ 525 ಡಿಸ್ಟ್ರಿಕ್ ಅದ. ನಮ್ಮ ಗುಲ್ಬರ್ಗ ಅಂದರೆ 3160 ಅಂದರೆ 5 ಡಿಸ್ಟ್ರಿಕ್ಟ್ ಫ್ರಮ್ ಅವರ ಕರ್ನಾಟಕ ಆ್ಯಂಡ್ 7 ಡಿಸ್ಟ್ರಿಕ್ಟ್ ಫ್ರಮ್ ಆಂಧ್ರ ಕಲ್ತ್ ಕೇಸಿ ಒಂದು ಡಿಸ್ಟ್ರಿಕ್ಟ್ ಆಗ್ತದೆ. ಈ ಥರ ಕ್ಲಬ್ಸ್ ಇರ್ತದೆ, ನಾವು ಈ ಥರ ಸೇವಾ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಸಂಧ್ಯಾರಾಜ್ ಸಮ್ಯುವೆಲ್, ಸೈಯದ್ ಸಮೀವುಲ್ಲಾ, ಶಿವರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಟೊಯೊಟೊ ಕಾರ್ ಶೋರೂಮ್ ಒಂದರಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದ ಪರಿಣಾಮ 10 ಕಾರ್ಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿ ನಗರದ ರಾಯಪುರ ಬಳಿ ಇರುವ ಟೊಯೊಟೊ ಕಾರ್ ಸ್ಕ್ರ್ಯಾಪ್ ಶೋರೂಮ್ನಲ್ಲಿಯೇ ಬೆಂಕಿ ಕಾಣಿಸಿಕೊಂಡಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾರುಗಳು ಸುಟ್ಟು ಕರಕಲಾಗಿವೆ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ದು ಬೆಂಕಿ ನಂದಿಸಲು ಅರಸಾಹಸ ಪಡುವಂತಾಯಿತು. ಈ ಕುರಿತು ಎಪಿಎಂಸಿ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 3,000 ಮಟ್ಟದ ಉತ್ತರಾಧಿಕಾರಿ ವಿವಾದವನ್ನ ಕೋರ್ಟ್ನಲ್ಲಿ ಬಗೆಹರಿಸುವುದಕ್ಕಿಂತ ನಾವೇ ಸರಿಪಡಿಸುವುದು ಒಳ್ಳೆಯದು. ಈ ವಿವಾದ ಮುಗಿಯುವವರೆಗೆ ನಾನು ಹಿಂದಕ್ಕೆ ಸರಿಯುವುದಿಲ್ಲ ಎಂದು ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಡೀ ನಾಡಿಗೆ ಕೋರ್ಟ್ ಆಗಬೇಕಿದ್ದ ನಮ್ಮ ಮಟ್ಟ ಇಂದು ಕೋರ್ಟ್ನಲ್ಲಿ ವಿವಾದ ಇರುವುದರಿಂದ ಸಂಕಟವಾಗುತ್ತದೆ. ನಾವು ಎಷ್ಟೋ ಸಾರಿ ಖಾಸಗಿ ವಿಷಯಗಳನ್ನ ನ್ಯಾಯಾಧೀಶರನ್ನ ನಮ್ಮ ಮಟ್ಟಕ್ಕೆ ಕರೆಸಿಕೊಂಡು ನ್ಯಾಯವನ್ನ ಬಗೆಹರಿಸಿದ್ದೇನೆ ಎಂದರು. ನಾನೇ ಪೀಠಾಧಿಪತಿಯಾಗಬೇಕು ಎಂದು ನನ್ನ ಆಯ್ಕೆ ಸಭೆಯಲ್ಲಿ 52 ಜನ ಸಹಿ ಮಾಡಿದ್ದಾರೆ. ಆದರೆ ಅವರು ಈಗ ಯಾಕೆ ಹೇಳುತ್ತಿದ್ದಾರೆ ಎಂದು ನನಗೆ ತಿಳಿಯದಂತಾಗಿದೆ. ಸಭೆ ನಡೆಸಲು ಅವಕಾಶ ಕೊಡೋಲ್ಲ ಅನ್ನೋದಕ್ಕೆ ಇವರ್ಯಾರು? ಯಾವ ಪ್ರತಿ ಇಲ್ಲದೆ ಬಂದು ಹೇಳಿಕೆ ನೀಡಿದ್ರೆ ನಾನು ಅದಕ್ಕೆ ಬಗ್ಗುವುದಿಲ್ಲ ಎಂದರು. ಬಹುಮತ ಮತ್ತು ಸಹಮತದಿಂದ ಉತ್ತರಾಧಿಕಾರಿಯನ್ನ ನೇಮಕ ಮಾಡಬೇಕು ಎನ್ನುವುದು ನಮ್ಮ ಆಶಯವಾಗಿದೆ. ಈ ಕಾನೂನು ಹುಟ್ಟುವುದಕ್ಕಿಂತ ಮಠ ಹುಟ್ಟಿದೆ. ಸಮಾಜಕ್ಕೆ ಸುಳ್ಳು ಕತೆ ಹೇಳುವುದು ಬೇಡ. ನನ್ನ ಪ್ರಕಾರ ಗುರುಗಳನ್ನ ಅತಿ ವ್ಯವಸ್ಥಿತವಾಗಿ ಬಂಧನದಲ್ಲಿ ಇಟ್ಟಿದ್ದಾರೆ ಎಂದರು. ಬಾಲೆವಸೂರು ಸ್ವಾಮಿಗಳು ಬಂದ್ರೆ 3,000 ಮಠ ಬೆಳೆಯುತ್ತದೆ. ಇದನ್ನು ಕೆಲವರಿಗೆ ಸಹಿಸುವುದಕ್ಕೆ ಆಗುವುದಿಲ್ಲ. ಹೀಗಾಗಿ ಕೆಲವರು ವಿರೋಧಿಸುತ್ತಿದ್ದಾರೆ. ಸಭೆಯ ಹಿನ್ನೆಲೆ 144 ಸೆಕ್ಷನ್ ಹಾಕುವುದು ಬೇಡ. ಪೊಲೀಸರು ಷರತ್ತುಬದ್ಧ ಅನುಮತಿ ನೀಡಬೇಕು, ಇಲ್ಲವಾದರೆ ಸತ್ಯವನ್ನ ಕೊಂದಂತಾಗುತ್ತದೆ ಎಂದರು. ಉತ್ತರಾಧಿಕಾರಿ ಮಾಡೇ ಇಲ್ಲ, ಅದು ಅಲ್ಲಿ ನಡೆದೇ ಇಲ್ಲ, ಯಾರೋ ಸಹಿ ಮಾಡಿದ್ದಾರೆ ಅಂತ ಯಾರು ಹೇಳ್ತಾರೆ ಗೊತ್ತಿಲ್ಲ. ಅವರು ಕೂಡ ನನ್ನ ಉತ್ತರಾಧಿಕಾರದ ಮೀಟಿಂಗ್ ನಲ್ಲಿ ಇದ್ರು. ಈಗ
ಸಾರ್ವಜನಿಕ ಸಭೆಯನ್ನ ಕರೀಬೇಕು ಅನ್ನುವಂಥದ್ದು ಬೇಡಿಕೆ ಅವ್ರದ್ದಿದೆ. ಮೀಟಿಂಗ್ನಲ್ಲಿ ಇದ್ರು ಅಂತ ನಾನೊಂದು ಇಂಗ್ಲಿಷ್ ಶಬ್ದ ತಪ್ಪು ಉಪಯೋಗ ಮಾಡಿದೆ ಅನ್ಕೊಂತೀನಿ. ಸಭೆಯಲ್ಲಿ ನಾನು ಹೇಳ್ತೀನಿ, ಸಾರ್ವಜನಿಕರ ಸಭೆಯಲ್ಲಿನೇ ಅವರು ಇದ್ರು ಅಂತ. ಯಾರು ಭಕ್ತರ ಸಭೆಯನ್ನು ಕರೀಲಿಲ್ಲ ಅಂತ ಇವ್ರು ಹೇಳ್ತಾರಲ್ಲ, ನನ್ನ ಆಯ್ಕೆ ಮೀಟಿಂಗಿನೊಳಗ ಸಭೆಯೊಳಗ ಇವರು ಈಗ ಯಾರು ಹೇಳಿದ್ರಲ್ಲ ಅವರು ಕೂಡ ಆ ಸಭೆಯೊಳಗಿದ್ರು. ಅದಕ್ಕೆ ನಂದು ಏನ್ ಹೇಳ್ತಾ ಇದ್ದೆ ಅಂದ್ರೆ ಸಹಿ ಮಾಡಿರ್ಲಿಕ್ಕಿಲ್ಲ, ಆದ್ರೆ ಅವರು ಆ ಸಭೆಯೊಳಗಿದ್ದು ನಾನು ಅವ್ರನ್ನು ಕೂಡ ಕೇಳಿದ್ದೇನೆ. ನಾನು ಅವ್ರನ್ನ ಕೇಳಿದ್ದೇನೆ ಅನ್ನೋದನ್ನ ಗದ್ದಿಗೆ ಮುಟ್ಟೆ ಹೇಳ್ತೀನಿ. ನನಗೆ ಕರ್ತೃ ಗದ್ದಿಗೆ ಮೇಲೆ ವಿಶ್ವಾಸ ಇದೆ, ಆದ್ರೆ ಅವ್ರ ಗದ್ದಿಗೆ ಮಗ್ಗಲ ಕುತ್ಕೊಂಡು ಬಾಳೆ ಮಾಡೋರಿಗೆ ಆ ಗದ್ದಿಗೆ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರೆ ಬಹಳ ದುರಂತ ಇದು. ಆ ಗದ್ದಿಗೆ ಮೇಲೆ ನನಗೆ ವಿಶ್ವಾಸ ಇದೆ. ಅವ್ರು ಬರಲಿ, ಅವರಿಗೆ ನಿಜವಾದ ಗುರುಸಿದ್ದೇಶ್ವರನ ಮೇಲೆ ಶ್ರದ್ಧೆ ಇದ್ರೆ, ಇವತ್ತು ಶಿವರಾತ್ರಿ ಇದೆ, ಈ ಕ್ಷಣಕ್ಕೆ ತಾವು ಬರ್ರಿ, ನಂದೊಂದು ಸವಾಲದೆ, ಅವರು ಸ್ನಾನ ಮಾಡಿಕೊಂಡು ನಿಮ್ಮನ್ನ ಒಪ್ಪಿಸುವ ನಿಮ್ಮನ್ನ ಆಯ್ಕೆ ಮಾಡುವ ಸಭೆಯಲ್ಲಿ ನಾನು ಇರಲಿಲ್ಲ ಅಂತ ಹೇಳಿಬಿಡ್ಲಿ, ಮುಂದೆ ತಯಾರಿ ನೋಡ್ರಿ ಅಂತ. ಇವ್ರೇನು ನನ್ನ ಆಯ್ಕೆ ಮಾಡಿದವ್ರು ಅದಾರಲ್ಲ, ನಂದು ಅದೇ ನಾ ಸತ್ಯದರ್ಶನ ಅಂತ ಯಾಕೆ ಇದಕ್ಕೆ ಇಟ್ಟಿನಿ ಅಂತಂದ್ರೆ, ಇವರು ವಿವಾದ ಮಾಡ್ತಾ ಇದ್ದಾರಲ್ಲ ಮಾಡೇ ಇಲ್ಲ ಅನ್ನುವಂಗ ಮತ್ತೊಂದು ಮತ್ತೊಂದು ಹೇಳ್ತಾರಲ್ಲ. ಕೋರ್ಟಿನ ತೀರ್ಪಿಗಿಂತ ಮೊದಲ ನಮ್ಮಲ್ಲಿ ಭಾರತದಲ್ಲಿ ಒಂದು ಅದ್ಭುತ ನಂಬಿಕೆ ಇದೆ, ದೇವ್ರ ಅನಿ ಮಾಡಿ ನೋಡೋಣ ಅಂತ ಹೇಳ್ತಾರೆ. ಹಂಗಂದ ಕೂಡಲೇ ನಮ್ಮ ಜನ ಹೆದರ್ತಾರೆ, ಮತ್ತ ಇವ್ರು ಹೆದರ್ತಾರೋ ಬಿಡ್ತಾರೆ ಅದು ನನಗೆ ಗೊತ್ತಿಲ್ಲ. ಮತ್ತು ಬಹಳ ವಿಚಿತ್ರ ಅಂತಂದ್ರೆ, ಯಾಕಂದ್ರೆ ದೋಷ ಹೆದರಿಕೆ ಇದ್ದಂಗೆ ಕಾಣೋದಿಲ್ಲ. ಈ ರೀತಿ ಮಾತಾಡ ಆತ್ಮ ಸಾಕ್ಷಿ ಬೇಕು ಮನುಷ್ಯನಿಗೆ, ಅದರ ನಂತರದಲ್ಲಿ ದೈವ ಸಾಕ್ಷಿ. ಸ್ವಾಮೀಜಿಗಳವರು 23 ಸೇವಾ ಮನೋಭಾವನೆ ಇದ್ರೆ ಯಾವ ರೂಪದಲ್ಲಾದರೂ ದೇವರಿಗೆ ಸೇವೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು. ಇದನ್ನ ಹುಬ್ಬಳ್ಳಿಯ ಆಟೋ ಚಾಲಕರು ಮತ್ತು ಮಾಲೀಕರು ಮಾಡಿ ತೋರಿಸಿದ್ದಾರೆ. ಶಿವರಾತ್ರಿಯ ಅಂಗವಾಗಿ ಉಚಿತ ಆಟೋ ಸೇವೆ ಸಲ್ಲಿಸುವ ಮೂಲಕ ಸಿದ್ದಾರೂಢ ಶ್ರೀಗಳಿಗೆ ಭಕ್ತಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ಮಹಾಶಿವರಾತ್ರಿ ದಿನ ಹಾಗೂ ಸಿದ್ದಾರೂಢ ಶ್ರೀಗಳ ರಥೋತ್ಸವದಂದು ಉಚಿತ ಆಟೋ ಸೇವೆ ಸಲ್ಲಿಸುವ ಮೂಲಕ ಸಿದ್ದಾರೂಢರಿಗೆ ಭಕ್ತಿಯ ಸೇವೆಯನ್ನ ಇಲ್ಲಿನ ಆಟೋ ರಿಕ್ಷಾ ಚಾಲಕರು ಸಲ್ಲಿಸುತ್ತಿದ್ದಾರೆ. ಶಿವರಾತ್ರಿಯ ದಿನ ನಗರದ ರೈಲು ನಿಲ್ದಾಣ, ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ, ಹೊಸೂರು ಸರ್ಕಲ್, ಗೋಕುಲ್ ರಸ್ತೆಯ ಅಕ್ಷಯ ಪಾರ್ಕ್ನಿಂದ ಸಿದ್ದಾರೂಢ ಮಠಕ್ಕೆ ತೆರಳುವ ಭಕ್ತರಿಗೆ ಉಚಿತ ಆಟೋ ಸೇವೆ ಸಲ್ಲಿಸಿದ್ದಾರೆ. ಶಿವರಾತ್ರಿ ಹಬ್ಬದ ಅಂಗವಾಗಿ ಶುಕ್ರವಾರದಂದು ಸಿದ್ದಾರೂಢ ಮಠಕ್ಕೆ ಸುಮಾರು 5,000 ಭಕ್ತರು ಈ ಉಚಿತ ಆಟೋ ಸೇವೆ ಪಡೆದಿದ್ದಾರೆ. ಇಂದು ಸಿದ್ದಾರೂಢ ಶ್ರೀಗಳ ರಥೋತ್ಸವ ಹಾಗೂ ಜಾತ್ರೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಭಕ್ತರ ಅನುಕೂಲಕ್ಕಾಗಿ ಇಂದು ತಮ್ಮ ಸೇವೆ ಮುಂದುವರಿಸಿದ್ದಾರೆ. ಸುಮಾರು 150 ಆಟೋಗಳು ಪ್ರಯಾಣಿಕರನ್ನ ಕರೆದೊಯ್ಯಲಿವೆ. ಕಳೆದ 20 ವರ್ಷಗಳಿಂದಲೂ ಈ ಆಟೋ ಸೇವೆಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಮೂಲಕ ಸಿದ್ದಾರೂಢ ಶ್ರೀಗಳಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೂ ಆಟೋ ಚಾಲಕರು ಪಾತ್ರರಾಗಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ಹಣದ ಬೆನ್ನು ಹತ್ತಿ ಮಾನವೀಯ ಮೌಲ್ಯಗಳನ್ನು ಮರೆಯುವ ಕಾಲದಲ್ಲಿ ಇಂತಹ ಆಟೋ ಚಾಲಕರು ಮತ್ತು ಮಾಲೀಕರು ಭಕ್ತರಿಗೆ ಉಚಿತ ಸೇವೆ ಒದಗಿಸುವ ಮೂಲಕ ತಮ್ಮ ಭಕ್ತಿಯನ್ನು ತೋರಿಸುತ್ತಿರುವುದು ನಿಜಕ್ಕೂ ವಿಶೇಷವಾಗಿದೆ. ಜಾತ್ರೆ ಅಂಗವಾಗಿ ಏನಿವತ್ತು ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದ ಆಶ್ರಯದಲ್ಲಿ ಶ್ರೀ ಸಿದ್ದಾರೂಢ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದಿಂದ ಸರ್ವ ಆಟೋ ರಿಕ್ಷಾ ಚಾಲಕರು ಇವತ್ತೇನು ರಾಜ್ಯ ಮತ್ತು ಹೊರರಾಜ್ಯದಿಂದ ಬರುವಂಥ ಭಕ್ತಾದಿಗಳಿಗೆ ಏನಿವತ್ತು ಸಾವಿರಾರು ಸಂಖ್ಯೆ 100,000,000,000 ಜನ ಬರುವಂಥವ್ರಿಗೆ ಕೂಡ ಎಲ್ಲರಿಗೆ ಉಚಿತ ಆಟೋ ಸೇವೆಯನ್ನು ಮಾಡಿದ್ದೀವಿ. ಇವತ್ತು ಸಿದ್ದಾರೂಢ ಮಠ ದೊಡ್ಡಬಗಲಿಂದ ಹಳೆ ಬಸ್ ಸ್ಟ್ಯಾಂಡು, ಸಿದ್ದಾರೂಢ ದೊಡ್ಡಬಗಲಿಂದ ಇವತ್ತು ಏರ್ಪೋರ್ಟು, ಸಿದ್ದಾರೂಢ ದೊಡ್ಡಬಗಲಿಂದ ಹಳೆ ಹುಬ್ಳಿ, ಸಿದ್ದಾರೂಢಬಗಲಿಂದ ಈಶ್ವರ ನಗರ, ಇವತ್ತು ಅನೇಕ ನಗರಗಳಿಂದ ಇವತ್ತು 100 ಆಟೋ ರಿಕ್ಷಾಗಳು ಉಚಿತವಾಗಿ ಭಕ್ತಾದಿಗಳಿಗೆ ಬಿಟ್ಟಿದ್ದೀವಿ. ಆಟೋ ರಿಕ್ಷಾ ಚಾಲಕರ ಸೇವೆಯನ್ನು ಸುಮಾರು 8-9 ವರ್ಷಗಳನ್ನು ಮಾಡ್ತಾ ಬಂದಿದ್ದೀವಿ. ಎಲ್ಲರೂ ಎಲ್ಲ ಸಿದ್ದಾರೂಢ ಆಶೀರ್ವಾದ ನಮಗೆ ಆಶೀರ್ವಾದ ಇದೆ. ಎಲ್ಲ ಭಕ್ತಾದಿಗಳು ಇದನ್ನು ಸದುಪಡಿಸಬೇಕಾಗಿ ನಾನು ಮನವಿ ಮಾಡ್ಕೋತೇನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರನ್ನ ಕೂಡಲೇ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಹುಬ್ಬಳ್ಳಿ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ವಿದ್ಯಾವಂತ ಅವಿವೇಕಿಗಳು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಜೈಕಾರ ಹಾಕುತ್ತಿರುವುದು ವಿಪರೀತವಾಗಿದೆ. ಇಂತಹ ದೇಶ ದ್ರೋಹಿಗಳನ್ನ ಕೂಡಲೇ ಗಡಿಪಾರು ಮಾಡಬೇಕು ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗಡಿಪಾರು ಮಾಡಬೇಕು, ಗಡಿಪಾರು ಮಾಡಬೇಕು, ದೇಶದಲ್ಲಿ ಇದ್ದುಕೊಂಡು ದೇಶಕ್ಕೆ ದ್ರೋಹ ಮಾಡುವಂತಹ ಇಂತಹ ವಿಕೃತ ಮನಸ್ಸಿನ ದೇಶ ದ್ರೋಹಿಗಳಿಗೆ ಗಡಿಪಾರು ಮಾಡುವುದು ಸೂಕ್ತ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಅಮೂಲ್ಯ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಮಂಜುನಾಥ್ ಲೂತಿಮಠ, ಬಸವರಾಜ್ ಗಬ್ಬೂರ್, ಸತೀಶ್ ಶೆಟ್ಟಿ, ಬಾಲರಾಜ್ ಲೂತಿಮಠ ಸೇರಿದಂತೆ ಇತರರು ಇದ್ದರು.
ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತ ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಶ್ರೀ ರಂಭಾಪುರಿ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ ನೆರವೇರಿತು. ಶ್ರೀ ರಂಭಾಪುರಿ ಜಗದ್ಗುರುಗಳ ನೇತೃತ್ವದಲ್ಲಿ ಇಷ್ಟಲಿಂಗ ಮಹಾಪೂಜೆ ಧರ್ಮ ಜಾಗೃತಿ ಸಭೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ದರು. ಲಿಂಗಸೂರು ತಾಲೂಕಿನ ವಿವಿಧ ಮಠ ಮಂದಿರಗಳಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು, ಧರ್ಮವನ್ನ ಜಾತಿಗೆ ಹೋಲಿಸಿ ಧರ್ಮದ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ನಡೆಯುತ್ತಿದೆ. ಧರ್ಮದಲ್ಲಿರುವ ದೂರದೃಷ್ಟಿ, ಧರ್ಮದಲ್ಲಿರುವ ಸಮಗ್ರತೆ ಜಾತಿಯಲ್ಲಿ ಇಲ್ಲ. ಜಾತಿಗಿಂತ ಧರ್ಮ ಸಮಾಜದಲ್ಲಿ ಹೆಚ್ಚು ಬೆಳೆದು ಬಂದಾಗ ಎಲ್ಲರ ಬಾಳು ಉಜ್ವಲಗೊಳ್ಳುತ್ತದೆ. ಸರ್ವ ಕಾಲದಲ್ಲಿ ಸರ್ವ ಸಮುದಾಯಕ್ಕೆ ಬೆಳಕು ಕೊಡುವುದು ಧರ್ಮ ಹೊರತಾಗಿ ಜಾತಿಯಲ್ಲ ಎಂದು ಶ್ರೀಗಳು ಹೇಳಿದರು. ಒಂದು ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ, ಧರ್ಮವನ್ನ ಜಾತಿಗೆ ಹೋಲಿಸಿ ಈ ಧರ್ಮದ ಗೌರವ ಘನತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇರಬಹುದು. ಆದರೆ ಧರ್ಮದಲ್ಲಿರುವಂಥ ದೂರದೃಷ್ಟಿ, ಧರ್ಮದಲ್ಲಿರುವಂಥ ಸಮಗ್ರತೆ ಜಾತಿಯಲ್ಲಿ ಇಲ್ಲ ಅನ್ನುವಂಥ ಸತ್ಯ ಎಲ್ಲರಿಗೂ ಕೂಡ ಗೊತ್ತಿದೆ. ಜಾತಿಗಿಂತ ಧರ್ಮ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಬೆಳೆದು ಬಂದಾಗ ನಮ್ಮೆಲ್ಲರ ಬಾಳು ಬದುಕು ಉಜ್ವಲಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಗಲು ಹೊತ್ತಿನಲ್ಲಿ ಸೂರ್ಯ ನಮ್ಮೆಲ್ಲರಿಗೆ ಬೆಳಕನ್ನು ಕೊಡ್ತಾನೆ, ರಾತ್ರಿ ಹೊತ್ತಿನಲ್ಲಿ ಚಂದ್ರ ನಮಗೆ ಬೆಳದಿಂಗಳನ್ನು ಕೊಡ್ತಾನೆ. ಆದರೆ ಸರ್ವ ಕಾಲದಲ್ಲಿ ಸರ್ವ ಸಮುದಾಯಕ್ಕೆ ಯಾವುದಾದ್ರೂ ಬೆಳಕು ಕೊಡ್ತಾ ಇದ್ರೆ ಅದು ಧರ್ಮ ವಿನಃ ಜಾತಿ ಅಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಭಾರತ ದೇಶಕ್ಕೆ ಬೇಕಾಗಿರುವುದು ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲ, ದೇಶದಲ್ಲಿರುವ ನಿರುದ್ಯೋಗವನ್ನು ಹೋಗಲಾಡಿಸುವ ಅಭಿವೃದ್ಧಿ ಕಾರ್ಯಗಳು ಎಂದು ಕೇರಳ ರಾಜ್ಯದ ಮಾಜಿ ಸಚಿವ ಎಂ ಎ ಬೇಬಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಎನ್ಪಿಆರ್ ಫಾರ್ಮ್ ಅನ್ನು ಬಳಸಿ ಮೋದಿ ಸರ್ಕಾರ ರಾಷ್ಟ್ರೀಯ ನಾಗರಿಕ ರಿಜಿಸ್ಟರ್ ತಯಾರಿಸುವ ಉದ್ದೇಶ ಹೊಂದಿದೆ. ರಾಷ್ಟ್ರೀಯ ನಾಗರಿಕ ರಿಜಿಸ್ಟರ್ ಮೂಲಕ ಅಸ್ಸಾಂನಲ್ಲಿ ಎನ್ಆರ್ಸಿ ಪ್ರಕ್ರಿಯೆ ಹೆಚ್ಚಾಗಿ 19 ಲಕ್ಷ ಬಡ ಜನರನ್ನ ಹೊರಗಿಟ್ಟಿದೆ. ಅಲ್ಲದೆ ಎನ್ಪಿಆರ್ನಲ್ಲಿ ಕೇಳಲಾದ ದಾಖಲೆಗಳನ್ನು ಅವರಿಗೆ ಕೊಡುವುದು ಸಾಧ್ಯವಾಗಿಲ್ಲ. ಅಲ್ಲದೆ ಎಷ್ಟೋ ಜನರಿಗೆ ತಮ್ಮ ತಂದೆ ತಾಯಿ ಜನ್ಮದಿನದ ಬಗ್ಗೆ ಗೊತ್ತಿರುವುದಿಲ್ಲ. ಇಂತಹ ಪ್ರಶ್ನೆಗಳಿಂದ ಅವರು ದೇಶದ ನಾಗರಿಕರೇ ಅಲ್ಲ ಎಂಬುದು ಸರಿಯಲ್ಲ ಎಂದರು. ದೇಶದಲ್ಲಿ ಎನ್ಆರ್ಸಿ ಸರ್ಕಸ್ ಮಾಡುವಲ್ಲಿ ಕೇಂದ್ರ ಸರ್ಕಾರ 54,000 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಲು ತಯಾರಿದೆ. ಆದರೆ ಇಂತಹ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಕೈಬಿಟ್ಟು ನಿರುದ್ಯೋಗಿಗಳ ರಿಜಿಸ್ಟರ್ ಮಾಡುವ ಮೂಲಕ ಪ್ರತಿಯೊಬ್ಬ ನಿರುದ್ಯೋಗಿಗಳಿಗೆ ಭತ್ತೆ ಕೊಡಲಿ ಎಂದು ಅವರು ಹೇಳಿದರು. Might not have read the piece of legislation, and he says that there is nothing which would affect the citizens of India today in that particular piece of legislation. The specious argument is that this piece of legislation is connected to granting citizenship to people coming from three countries, refugees from three countries, Afghanistan, Bangladesh and Pakistan, in alphabetical order. There is the number of refugees from Afghanistan, how many, you know. Technically that is right. But the most important point is, without taxing on your time and elaborating much, I refer to this only because I found India's vice president's statement on this, stating that people like us have not read it, and that's why we are not read it. We read it. But the most important point is that for the first time in the history of India, after the adoption of Indian constitution, something against the grains of Indian constitution is being done through a legislation which is making religion a criteria for awarding or denying citizenship.
ಸಮಾಜದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ದಿನನಿತ್ಯ ವ್ಯಾಯಾಮ ಮಾಡಬೇಕು ಎಂದು ಕಲಬುರಗಿ ಎಸ್ಪಿ ಅಡ ಮಾರ್ಟಿನ್ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಂಚೋಳಿ ತಾಲೂಕಿನ ಸುಕ್ಷೇತ್ರ ಗೊಟ್ಟಂ ಗೊಟ್ಟಾದಿಂದ ಚಂದ್ರಪಳ್ಳಿವರೆಗೆ ಸುಮಾರು 8 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಂಚರಿಸಿ ತಿಳಿಸಿದರು. ಆಧುನಿಕ ಯುಗದಲ್ಲಿ ಯುವಕರು ಮೊಬೈಲ್ಗಳಿಗೆ ಮಾರು ಹೋಗಿ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ವಿನಃ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಕಾಪಾಡಿಕೊಳ್ಳುತ್ತಿಲ್ಲ. ಇಂದಿನ ಪ್ರತಿಯೊಬ್ಬ ಯುವಕರು ಆರೋಗ್ಯ ಕಾಪಾಡಿಕೊಳ್ಳಲು ಎಡ ಮಾರ್ಟಿನ್ ಸ್ಫೂರ್ತಿಯಾಗಿದ್ದಾರೆ. ನಾವು ಜಸ್ಟ್ ಎಕ್ಸಸೈಸ್ ನಾವು ಮಾಡಬೇಕು, ಎಕ್ಸಸೈಸ್ ಮಾಡುವಾಗ ನಮಗೆ ಸ್ವಲ್ಪ ಎಂಜಾಯ್ಮೆಂಟ್ ಆಗಬೇಕು. ಇದರಲ್ಲಿ ನಾವು ಇದು ಎರಡು ನಾವು ಕಂಬೈನ್ ಮಾಡಿದ್ವಿ, ಎಕ್ಸಸೈಸ್ ಕೂಡ ಕಂಬೈನ್ ಆಗಿದೆ ಮತ್ತು ಟ್ರೆಕ್ಕಿಂಗ್ ಮಾಡುವಾಗ ವಿ ಆರ್ ಎಂಜಾಯ್ ದ ಟ್ರೆಕ್. ಸೊ ಈ ಹೆಲ್ತ್ ಇಂಪ್ರೂವ್ಮೆಂಟ್ ಸಲುವಾಗಿ ಎಕ್ಸಸೈಸ್ ಸಲುವಾಗಿ ಇವತ್ತು ನಾವು ಈ ಕಡೆ ಬಂದಿದ್ವಿ. ಆ್ಯಂಡ್ ಐ ಹೋಪ್ ದಟ್ ಈ ಟ್ರೆಕ್ಕಿಂಗಿಂದ ಈ ಪಬ್ಲಿಕ್ಗೆ ಕೂಡ ಒಂದು ಮೆಸೇಜ್ ಹೋಗಬೇಕು ದಟ್ ಈ ಶುಡ್ ಟೇಕ್ ಕೇರ್ ಆಫ್ ದಿ ಹೆಲ್ತ್, ದಿ ಶುಡ್ ಟೇಕ್ ಕೇರ್ ಆಫ್ ದಿಯರ್ ಸೇಫ್ಟಿ ಆ್ಯಂಡ್ ಯು ಶುಡ್ ಟ್ರೈ ಟು ಡೂ ಮೋರ್ ಎಕ್ಸಸೈಸಸ್. 8 ಕಿಲೋಮೀಟರ್ ಸಂಚರಿಸಿ ಚಂದ್ರಪಳ್ಳಿಯ ಜಲಾಶಯದ ನಿಸರ್ಗದ ಮಡಿಲಲ್ಲಿ ವಿಶ್ರಾಂತಿಯನ್ನ ಪಡೆದು ನಂತರ ಕಲಬುರಗಿಯಿಂದ ಆಗಮಿಸಿದ 30 ಜನರ ತಂಡದೊಂದಿಗೆ ಕ್ರಿಕೆಟ್ ಹಾಗೂ ಜಲಾಶಯದಲ್ಲಿ ಈಜಾಡಿ ಸಂಭ್ರಮಿಸಿ ಕಾಲ ಕಳೆದರು. ಈ ಸಂದರ್ಭದಲ್ಲಿ ಡಿಎಸ್ಪಿ ವೀರಭದ್ರಯ್ಯ, ಸಿಪಿಐ ಮೊಹಮ್ಮದ್ ಹುಸೇನ್, ವಲಯ ಅರಣ್ಯಾಧಿಕಾರಿ ಸಂಜು ಕುಮಾರ್ ಚೌಹಾಣ್, ಮುನೀರ್, ಪಿಎಸ್ಐ ರಾಜಶೇಖರ್ ರಾಠೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹಾಶಿವರಾತ್ರಿಯ ಪ್ರಯುಕ್ತ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದೆಲ್ಲೆಡೆ ಶಿವನ ಧ್ಯಾನ, ಜಾಗರಣೆ, ಉಪವಾಸ ಮತ್ತು ಭಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇಲ್ಲಿನ ಸಹಜ ಸ್ಥಿತಿ ಯೋಗ, ಸತ್ಸಂಗ, ಬಳಗ ವಿಶೇಷ ಭಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಶಿವರಾತ್ರಿ ಆಚರಣೆ ಮಾಡಿದರು. ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕೈಲಾಸನಾಥನ ಪ್ರತಿಮೆಯ ಬಗ್ಗೆ ಮತ್ತು ಕೈಲಾಸನಾಥನ ಅನೇಕ ಪವಾಡಗಳ ಬಗ್ಗೆ ಜನರು ಮಾತನಾಡುತ್ತಲೇ ಇರುತ್ತಾರೆ. ಇಲ್ಲಿ ಶಿವನು ಜನರ ಭಕ್ತಿಗೆ ಮೆಚ್ಚಿ ಅವರ ಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂದು ಜನ ನಂಬುತ್ತಾರೆ. ಶಿವರಾತ್ರಿಯಂದು ವಿಶೇಷ ಶಿವನ ದರ್ಶನ ಪಡೆದರೆ ಸಕಲ ಕಷ್ಟಗಳು ದೂರವಾಗುತ್ತವೆ ಎಂದು ವಾಡಿಕೆ. ಹುಮನಾಬಾದ್ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವ ಹಳ್ಳಿಕೇಡ್ ಕೆ ಗ್ರಾಮದ ಕೈಲಾಸನಾಥನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಲಾಯಿತು. ಕರ್ನಾಟಕದಲ್ಲಿ 2ನೇ ಅತಿ ಎತ್ತರದ 108 ಅಡಿ ಎತ್ತರವಿರುವ ಶಿವನ ಮೂರ್ತಿಗೆ ವಿಶೇಷ ಪೂಜೆ 7 ಗಂಟೆಯಿಂದಲೇ ಮಾಡಲಾಯಿತು. ಈ ಶಿವರಾತ್ರಿಯನ್ನು ಆಚರಿಸಲು ಈ ಗ್ರಾಮಕ್ಕೆ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಹಾಗೂ ಸುತ್ತಮುತ್ತಲಿನ ರಾಜ್ಯಗಳಿಂದ ಸಾವಿರಾರು ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಶಿವನ ದರ್ಶನವನ್ನು ಪಡೆದರು. ಜಲ ಪ್ರವಾಹ ಪಾವಿತಸ್ಥಲೇ ಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂಗ ಮಡ್ಡ 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 ಮಣ್ಣಿನಾದ ಮಡ್ಡ ಮಲ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವಂ 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 ಜಟಾಕಟಾಹ ಸಂಭ್ರಮ ಭ್ರಮಣ್ಯ ಲಿಂಪ ನಿಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೋಧನಿ ಧಕತ್ತ ಕತ್ತ ಕಚ್ಚಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ ಮಮ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.